ಸ್ನಾನ ಸಹ ಚೆನ್ನಾಗಿದೆ. ಟುಡೇ ಟಾಪಿಕ್ ಸೀಸನ್. ಸೀಸನ್ ಅಂದ್ರೆ ಏನು ನಮಗೆ ಗೊತ್ತಿದೆ. ಸೀಸನ್ ಅಂದ್ರೆ ಏನು? ಮಳೆಗಾಲ, ಬೇಸಿಗೆ ಕಾಲ ಮತ್ತೆ ಚಳಿಗಾಲ. ಹಾಗಿದ್ರೆ ಇವತ್ತು ನಾವು ಸೀಸನ್ ಬಗ್ಗೆ ತಿಳ್ಕೊಳ್ಳೋಣ. ದೇರ್ ಆರ್ ತ್ರೀ ಸೀಸನ್ಸ್ ಇನ್ ಇಂಡಿಯಾ. ನಮ್ಮ ದೇಶದಲ್ಲಿ ಮೂರು ಕಾಲಗಳಿದೆ. ಯಾವ್ಯಾವುದು ಅಂತ ಗೊತ್ತಾ ನಿಮಗೆ? ಮಳೆಗಾಲ ಅಂದರೆ ರೈನಿ ಡೇ, ಮತ್ತೆ ಬೇಸಿಗೆ ಕಾಲ ಸಮ್ಮರ್. ನಾವೆಲ್ಲ ಹೇಳ್ತೀವಲ್ಲ ಸಮ್ಮರ್ ಹಾಲಿಡೇ ಅಂದರೆ ಬೇಸಿಗೆ ರಜೆ ಅಂದರೆ ಅವಾಗ ಬೇಸಿಗೆ ಕಾಲ. ನೆಕ್ಸ್ಟ್ ವಿಂಟರ್ ಅಂದರೆ ಚಳಿಗಾಲ. ಪಪ್ಪಾ ಚಳಿ, ಅಮ್ಮಾ ಚಳಿ ಅಂತ ಹೇಳ್ತೀವಲ್ವ. ಹಾಗೆ ಅಂದರೆ ನಮ್ಮ ದೇಶದಲ್ಲಿ ಮೂರು ಕಾಲಗಳಿದೆ, ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆ ಕಾಲ ಅಂತ ನಾವು ಮಾಡಿದ್ದೀವಿ ಅಲ್ವಾ. ಈಗಾಗಲೇ ನಾವು ನಮಗೆ ರೈನಿ ಡೇ ಬಗ್ಗೆ ಗೊತ್ತಾಗಿದೆ. ಏನು ಗೊತ್ತಾಗಿದೆ ನಮಗೆ ರೈನಿ ಡೇ ಬಗ್ಗೆ ಅಂತ ಒಂದ್ಸಲ ನೆನಪು ಮಾಡ್ಕೊಳ್ಳೋಣ. ನಮಗೆ ರೈನಿ ಸೀಸನಲ್ಲಿ ಅಂದರೆ ಮಳೆಗಾಲದಲ್ಲಿ ನಮಗೆ ತುಂಬ ಮಳೆ ಬರುತ್ತೆ, ಗುಡುಗು ಮಿಂಚು ಇರುತ್ತೆ. ಮಳೆ ಯಾವಾಗಾದರೂ ಬರ್ಬೋದು, ಬೆಳಗ್ಗೆ, ಸಂಜೆ, ಮಧ್ಯಾಹ್ನ, ರಾತ್ರಿ ಯಾವತ್ತಾದರೂ ನಮಗೆ ಮಳೆ ಬರಬಹುದು. ಮತ್ತು ಮಳೆಗಾಲದಲ್ಲಿ ಕಾಮನ್ ಬಿಲ್ ಕಾಣಿಸುತ್ತೆ. ನಾವು ಮಳೆಗಾಲದಲ್ಲಿ ಏನೆಲ್ಲ ವೇರ್ ಮಾಡ್ತೀವಿ? ರೈನ್ ಕೋಟ್ಗಳನ್ನು ವೇರ್ ಮಾಡ್ತೀವಿ, ಅಂಬ್ರೆಲಾ ಯೂಸ್ ಮಾಡ್ತೀವಿ. ಮಳೆ ನೀರಲ್ಲಿ ನಾವು ಪೇಪರ್ ದೋಣಿಯನ್ನು ಮಾಡಿ ಆಟ ಆಡ್ತೀವಿ. ಮಳೆಗಾಲ ಅಂದರೆ ಮಕ್ಕಳಿಗೆ ತುಂಬ ಇಷ್ಟ. ನಾವು ಈ ವಿಚಾರಗಳನ್ನ ಮೊದಲೇ ಕಲ್ತಿದ್ವಿ. ಹಾಗಿದ್ರೆ ಇವತ್ತು ನಾವು ಬೇಸಿಗೆ ಕಾಲದ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಗೆ ಕಾಲದಲ್ಲಿ ಏನಾಗುತ್ತೆ ನಮಗೆಲ್ಲ? ಶಪ್ಪ ಶೆಕೆ, ಅಪ್ಪಪ್ಪ ಶೆಕೆ, ತುಂಬ ಶೆಕೆ ಶೆಕೆ ಆಗುತ್ತೆ. ಬೇಸಿಗೆ ಕಾಲದಲ್ಲಿ ತುಂಬ ನೀರು ಕುಡಿಬೇಕು ಅನಿಸುತ್ತೆ, ತಣ್ಣು ತಿನ್ನಬೇಕಪ್ಪ ಏನಾದರೂ, ತುಂಬ ನಮಗೆ ಶೆಕೆ ಆಗ್ತಿದೆ ಅಲ್ಲ ಅಂಥೇಳಿ ನಮಗೆ ಐಸ್ ಕ್ರೀಮ್ ತಿನ್ನಬೇಕು ಅನಿಸುತ್ತೆ, ಜ್ಯೂಸ್ ಕುಡಿಬೇಕು ಅನಿಸುತ್ತೆ, ವಾಟರ್ ಮೆಲನ್ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ. ಅಂದರೆ ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿ ಬಿಸಿಯಾಗಿರುತ್ತೆ. ಹಾಗಿದ್ರೆ ಇವತ್ತು ನಾವು ಬೇಸಿಗೆ ಕಾಲದಲ್ಲಿ ಮತ್ತೇನು ಮಾಡಬೇಕು ಅನ್ಸುತ್ತೆ ನಮಗೆ? ಹಾಂ, ನೀರಲ್ಲಿ ಆಟ ಆಡಬೇಕು. ಯಾಕೆ? ತಣ್ಣಗಾಗಲಿ ಅಂತ ಹೇಳಿ ನೀರಲ್ಲಿ ಆಟ ಆಡಬೇಕು, ಸ್ವಿಮ್ ಮಾಡಬೇಕು, ಈ ರೀತಿ ಎಲ್ಲ ನಮ್ಗೆ ಅನ್ಸುತ್ತೆ. ಇನ್ನು ತುಂಬ ಬೆವರು ಬರ್ತಾ ಉಸ್ಸಪ್ಪ ಉಸ್ ಉಸ್ ಅಂತಿರ್ತೀವಿ, ಅಂದರೆ ತುಂಬ ಬಿಸಿ 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 ಅನಿಸ್ತಾ ಇರುತ್ತೆ ನಮಗೆ. ಮತ್ತೇನು ಅನಿಸುತ್ತೆ? ಅಪ್ಪ ಲೈಟ್ ಕಲರ್ ಬಟ್ಟೆ ಹಾಕ್ಕೊಳ್ಳೋಣ, ಸ್ಲೀವ್ಲೆಸ್ ಇರೋವಂಥ ಬಟ್ಟೆ ಹಾಕ್ಕೊಳ್ಳೋಣ, ಯಾಕೆ ತುಂಬ ಶೆಕೆ ಆಗ್ತಾ ಇದೆ ಅಲ್ಲ ಅದಕ್ಕೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ. ಬೇಸಿಗೆ ಕಾಲದಲ್ಲಿ ತುಂಬ ಬಿಸಿ ಬಿಸಿಯಾಗಿರುವಂಥ ದಿನಗಳು ಇರುತ್ತೆ. ಅದಕ್ಕೆ ನಮಗೆ ಸಮ್ಮರ್ ಹಾಲಿಡೇಸಲ್ಲಿ ಮಕ್ಕಳೆಲ್ಲ ಏನು ಮಾಡ್ತಾರೆ? ಮನೆಯಲ್ಲಿರ್ತಾರೆ. ಯಾವ ತಿಂಗಳಲ್ಲಿ ಬರುತ್ತೆ ಸಮ್ಮರ್ ಹಾಲಿಡೇಸ್ ಹೇಳಿದಣ್ಣ? ಏಪ್ರಿಲ್ ಮೇ ತಿಂಗಳಲ್ಲಿ ನಿಮಗೆಲ್ಲ ಸಮ್ಮರ್ ಹಾಲಿಡೇಸ್ ಇರುತ್ತೆ. ಮತ್ತೆ ನಮಗೆ ಮಳೆಗಾಲದಲ್ಲಿ ಏನಾಗುತ್ತೆ? ಸ್ಕೂಲ್ ರೀಓಪನ್ ಆಗುತ್ತೆ, ಅಂದರೆ ಜೂನ್ ತಿಂಗಳಲ್ಲಿ. ಅವಾಗ ನಾವು ತುಂಬ ತಣ್ಣಾಗಿರುತ್ತೆ, ಮಳೆ ಗಾಳಿ ಎಲ್ಲ ಚೆನ್ನಾಗಿ ಬರ್ತಾ ಇರುತ್ತೆ, ಕೂಲಾಗಿರುತ್ತೆ, ಆರಾಮಾಗಿ ನಾವು ಮಳೆಯಲ್ಲೂ ಸಹ ಪ್ರತಿದಿನ ಸ್ಕೂಲಿಗೆ ಬರ್ತೀವಿ. ಆದರೆ ಬೇಸಿಗೆ ಕಾಲದಲ್ಲಿ ನಾವೇನು ಮಾಡ್ತೀವಿ? ಮನೆಯಲ್ಲಿರ್ತೀವಿ. ಹಾಗಿದ್ರೆ ಈಗ ಈ ಸೀಸನ್ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ ಇದೆ ನೋಡೋಣ. ಓಕೆ, ಎಸ್, ಟುಡೇ ನಾವೀಗ ಯಾವುದನ್ನು ಕಲಿತಿದ್ದೀವಿ? ಸಮ್ಮರ್ ಬಗ್ಗೆ. ನಾವೀಗ ಏನನ್ನು ಬರೀಬೇಕಾಗಿದ್ರೆ ಸಮ್ಮರ್ ಸೀಸನ್ ಬಗ್ಗೆ ನಾವು ಕಲಿತಾ ಇದ್ದೀವಿ. ಎಸ್ ಯು ಎಮ್ ಎಮ್ ಇ ಆರ್ ಸಮ್ಮರ್ ಅಂದರೆ ಬೇಸಿಗೆ ಕಾಲ. ಡಬ್ಲ್ಯೂ ಇ ಬಿ F E E L feel hot in summer. S U M M E R ನಮಗೆ ಏನಾಗುತ್ತೆ? ನಾವು ಆವಾಗಲೇ ಹೇಳಿದ್ವಲ್ವಾ, we feel hot in summer. ಬೇಸಿಗೆ ಕಾಲದಲ್ಲಿ ನಮ್ಗೆ ಯಾವ ರೀತಿ ಅನುಭವ ಆಗುತ್ತೆ? ಬಿಸಿ ಬಿಸಿ ಶೆಕೆ ಶೆಕೆ ಬಿಸಿ ಬಿಸಿಯ ಅನುಭವ ಆಗ್ತಾ ಇರುತ್ತೆ. ಓಕೆ,
ನಾವು ಅವಾಗ ಏನು ಮಾಡ್ತೀವಿ ಏನು ಮಾಡ್ತೀವಿ ಹೇಳಿ ನಾವು W E V W E V weaver W E A R weaver light L I G H T light cotton C O T T O N cotton cloth C L O T H F cloth during summer D U R I N G during summer S U M M E R summer ನಾವೀಗಾಗಲೇ ಹೇಳಿದ್ವಿ ವಿ ಫೀಲ್ ಹಾಟ್ ಇನ್ ಸಮ್ಮರ್ ಬಿಸಿ ಕಾಲ್ ಶಕೆ ಶಕೆ ಆಗುತ್ತೆ ಹಾಗಿದ್ರೆ ನಮಗೆಲ್ಲ ಬಿಸಿ ಬಿಸಿ ಅನಿಸಿದಾಗ ಏನು ತಿನ್ನಬೇಕು ಅನ್ಸುತ್ತೆ ಹೇಳಿ ನೋಡೋಣ ಜ್ಯೂಸ್ ಕುಡಿಬೇಕು ಮತ್ತೆ ವಾಟರ್ ಮೆಲನ್ ತಿನ್ನಬೇಕು ನೀರಲ್ಲಿ ಆಟ ಆಡಬೇಕು ಏನಾದರೂ ತಣ್ಣ ತಿನ್ನಬೇಕು ಅಂತ ನಮಗೆ ಅನಿಸುತ್ತೆ ಯಾಕೆ ಆ ಬೇಸಿಗೆಯಲ್ಲಿ ಬಿಸಿ ಬಿಸಿ ಅನುಭವ ಆಗ್ತಿರೋದ್ರಿಂದ ನಮಗೆ ಆ ರೀತಿ ತಿನ್ನಬೇಕು ಅಂತ ಅನ್ಸುತ್ತೆ ನೆಕ್ಸ್ಟ್ ವಿವರ್ ಲೈಟ್ ಕಾಟನ್ ಯಾಕೆ ನಡುವೆ ಯಾಕೆ ಅಂದರೆ ನಾವು ಲೈಟ್ ಕಲರ್ ಅಂದರೆ ವೈಟ್ ಕಲರ್ ಲೈ ಅಂದರೆ ಲೈಟ್ ಕಲರ್ಸ್ ಯಾವುದು ಲೈಟ್ ಪಿಂಕ್ ವೈಟ್ ಕಲರ್ ಕ್ರೀಮ್ ಕಲರ್ ಈ ರೀತಿ ಲೈಟ್ ಕಲರ್ಸಲ್ಲಿರುವಂತಹ ಕಾಟನ್ ಬಟ್ಟೆಗಳನ್ನು ನಾವೇನು ಮಾಡಬೇಕಂತೆ ಹಾಕ್ಕೋಬೇಕಂತೆ ಯಾವಾಗ ಸಮ್ಮರಲ್ಲಿ ನೋಡಿ W E V W E A R word L I G H T light C O T T O N cotton C L O T H E S cloth D U R I N G during S U M M E R summer ನಾವು ಬೇಸಿಗೆ ಕಾಲದಲ್ಲಿ ಕಾಟನ್ ಬಟ್ಟೆ ಅಂದರೆ ಹತ್ತಿ ಬಟ್ಟೆಗಳು ಕಾಟನ್ ಬಟ್ಟೆಗಳನ್ನು ಲೈಟ್ ಕಲರ್ ಇರುವಂಥದ್ದು ಡ್ರೆಸ್ಗಳನ್ನು ಹಾಕ್ಕೋಬೇಕು ಯಾಕೆ ಅಂದರೆ ಈ ಸಮ್ಮರಲ್ಲಿ ಅಂದರೆ ಬೇಸಿಗೆ ಕಾಲದಲ್ಲಿ ಸನ್ನಿಧಾನಲ್ಲ ಸೂರ್ಯ ತುಂಬ ಬಿಸಿ ಬಿಡ್ತಾನೆ ಬೆಳಕು ಬಿಡ್ತಾನೆ ನಮಗೆಲ್ಲ ಶಾಖ ಕೊಡ್ತಾನೆ ಅದಕ್ಕೆ ನಮ್ಗೆ ಏನನ್ಸುತ್ತೆ ಶೆಕೆ 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 ಆಗ್ತಿರುತ್ತಲ್ವಾ ಆ ಲೈಟ್ ಕಲರ್ಸ್ ಡ್ರೆಸ್ಸಸ್ಗಳನ್ನು ನಾವು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನಮ್ಮ ಬಾಡಿಗೆ ಆ ಬಿಸಿ ಬಿಸಿ ಅಂದರೆ ಬಿಸಿ ಬಿಸಿ ಆಗ್ತಾ ಇರುತ್ತಲ್ವಾ ಆ ಅನುಭವ ಕಡಿಮೆ ಆಗುತ್ತೆ ಹಾಗಾಗಿ ನಾವೇನು ಮಾಡಬೇಕಂತೆ ಸಮ್ಮರ್ ಅಂದರೆ ಬೇಸಿಗೆ ಕಾಲದಲ್ಲಿ ಲೈಟ್ ಕಲರಲ್ಲಿರುವಂತಹ ಕಾಟನ್ ಬಟ್ಟೆಗಳನ್ನು ವೇರ್ ಮಾಡಬೇಕು ಓಕೆ ಹಾಗಿದ್ರೆ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ವಿಂಟರ್ ಸೀಸನ್ ಬಗ್ಗೆ ತಿಳ್ಕೊಳ್ಳೋಣ ಥ್ಯಾಂಕ್ ಯು